ಅಂಗಳದಲ್ಲಿ ಈಗ ನಾಲ್ಕು ಮಂದಿ ಮಹಾವೀರರು. ಈ ಮಹಾವೀರರನ್ನು ಹೆತ್ತವರು ಹೆಮ್ಮೆಯಿಂದ ವೇದಿಕೆಯನ್ನೇರಿದರು, ಗಾಯಗಳಿಗೆ ಕಂಬನಿ ಕೊಟ್ಟರು, ಚರಿತ್ರಾರ್ಹ ಸಾಹಸಿಗಳನ್ನ ಕಂಡು ನಿಟ್ಟುಸಿರು ಬಿಟ್ಟರು. ಮೊದಲಾಗಿದೆ ಇದು ಚರಿತ್ರೆಯಲ್ಲಿ ದಾಖಲಾಗುವ ಸಂಭ್ರಮ. ಏನ್ ಸಂಭ್ರಮ, ಏನ್ ಸಂಭ್ರಮ! ತಂದೆ ತಾಯಂದಿರು ಒಂದು ವೇದಿಕೆ ಮೇಲೆ ಬಂದ ಮೇಲೆ ಆ ಒಂದು ಸಂಭ್ರಮ ಶುರುವಾಗುತ್ತೆ. ನಮ್ಮ ಕಂಟೆಸ್ಟೆಂಟ್ ಅಲ್ಲಿ ಸಂಭ್ರಮ ಶುರುವಾಗುತ್ತೆ, ನನ್ನಲ್ಲಿ ಕೂಡ ಸಂಭ್ರಮ ಶುರುವಾಗುತ್ತೆ. ಅವ್ರು ನೋಡಿ, ಈಗ ಇದೇ ಖುಷಿಯಲ್ಲಿ ಮತ್ತೊಂದು ಖುಷಿ ಆಡಾಗ್ತಿದೆ, ಅದೇ ಫಿಲ್ಮಿ ಬಾಂಗ್ಡಾ. ನಿಮ್ಮೆಲ್ರಿಗೋಸ್ಕರ ಈ ಒಂದು ಸಂಭ್ರಮನ ಮಿಸ್ ಮಾಡಬೇಡಿ, ಎಂಜಾಯ್. ಏಳು ಶೋ ಮಾಡಿದ್ವಿ, ಮನೋರಂಜನೆ ಜೊತೆಗೆ ಜೀವನ ಏನು ಅಂತ ತೋರಿಸಿದ್ವಿ, ತಿಳಿಸ್ಕೊಟ್ಟಿದ್ವಿ. ಆದರೆ ಈ ಶೋ ಶುರುವಾಯಿತು ಅಂತ ಹೇಳಿದ ತಕ್ಷಣ ಲಕ್ಷಾಂತರ ಜನ ಅಪ್ಲಿಕೇಶನ್ಸ್ ಕಳಿಸಿದ್ರು, ಆದರೆ ಸೆಲೆಕ್ಟ್ ಆಗಿದ್ದು ಮಾತ್ರ 16 ಜನ. ಆ 16 ಜನ ಪೈಕಿ ಪ್ರತಿ ವಾರ ಒಬ್ಬರು ಹೆಲ್ಮೆಟ್ ಹಾಕ್ತಾ ಹೋದರು. ಅವರು ಕೂಡ ತುಂಬಾ ಮುಖ್ಯ, ಬಿಕಾಸ್ ಅವರು ಬಂದು ಖುಷಿ ಪಡ್ಕೊಂಡು ಹೋಗಿಲ್ಲ, ತುಂಬ ಸಂಕಟ ಪಟ್ಕೊಂಡ್ರು, ನೋವು ಅನುಭವಿಸಿದ್ರು, ಕಷ್ಟಪಟ್ಟರು, ಅದ್ರ ಜೊತೆಗೆ ಒಂದು ಸವಿ ನೆನಪನ್ನು ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಜಾರ್ವ ಮಂಜುನ್ ಮರೆಯೋಕ್ಕಾಗತ್ತಾ? ಭೋಲೆನಾಥ್ ಅವಿನಾಶನ್ ಮರೆಯೋಕ್ಕಾಗತ್ತಾ? ಕಾಡಿನ ರಾಣಿ ಕಾವ್ಯ, ಗುಂಡುಮಣಿ, ದ ರಿಯಲ್ ಮ್ಯಾನ್ ಜಾನಕಿರಾಮ್, ಕಾಂಟ್ರವರ್ಸಿ ಅನಾಮಿಕಾ ರಾಧಿಕಾ, ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಒಂದು ಮಟ್ಟಿಗೆ ಪರ್ಫಾರ್ಮ್ ಮಾಡಿ ಹೋಗಿದ್ದಾರೆ. ಅವ್ರ ಸೋಲು ಗೆಲುವು ಏನು ಎತ್ತ ಅಂತ ಈ ಒಂದು ಪುಟ್ಟ ಎ ಬಿ ಮೂಲಕ ನೋಡಿ. ಅಂಡಮಾನ್ ಎಂದರೆ ಸಾವಿನ ಜೊತೆ ಸೆಣಸಾಟ, ಕಾಡು ಎಂದರೆ ಮೈ ಜುಮ್ ಅನ್ನಿಸೋ ಸವಾಲುಗಳು. ಮನುಷ್ಯನಿಗೆ ಸವಾಲಾಗಿ ನಿಲ್ಲಬಲ್ಲ ಈ ಶೋ ಎದುರಿಸಲು ಬೇಕಿರೋದು ನಿಜವಾದ ಬೌದ್ಧಿಕ ಶಕ್ತಿ, ನಿಜವಾದ ದೈಹಿಕ ಶಕ್ತಿ ಹಾಗೂ ನಿಜವಾದ ಆತ್ಮಶಕ್ತಿ. 16 ಮಂದಿ ಪ್ಯಾಟೆ ಮಂದಿಯಲ್ಲಿ 12 ಎಲಿಮಿನೇಟೆಡ್ ಸ್ಪರ್ಧಿಗಳದ್ದು 12 ತರಹದ ಅನುಭವ. ಮೊದಲು ಎಲಿಮಿನೇಟ್ ಆದ ರೂಪಾಗೆ ಸಿಕ್ಕಿತ್ತು ಸೋಲು. ಕಾಡಿನ ರಾಣಿ ಕಾವ್ಯಾಗೆ ಹೋರಾಟದ ಕಿಚ್ಚಿದ್ದರೂ ಒಲಿದದ್ದು ದುರಾದೃಷ್ಟ. ಭೋಲೆನಾಥ ಅವಿನಾಶ್ ಕಾಡಿನ ಮುಂದೆ ಕಂಗಾಲಾದ. ಕೆಚ್ಚದೆಯ ಜಾನಕಿರಾಮ್ ಅಂದುಕೊಂಡದ್ದೇ ಒಂದು, ಆದದ್ದೇ ಇನ್ನೊಂದು. ಸರ್ಪದಿಂದ ಕಚ್ಚಿಸಿಕೊಂಡ ಸತೀಶ್ಗೆ ಇದು ಕೇವಲ ನೆನಪು. ಮಹಾವೀರ ಮಂಜುನಾಥನಿಗೆ ಸಿಕ್ಕಿದ್ದು ಗಾಯ ಮತ್ತು ನೋವು. ಓಂಗೆ
ಸಂಸ್ಥೆಯ ಉತ್ಸವ ರಾಣಿಯಾದವಳು ರಕ್ಷೆ. ಚತುರೋಪಾಯಗಳಿದ್ದು ನೆಲ ಕಚ್ಚಿದ ರಾಧಿಕಾ. ಕ್ರಿಶ್ ಮತ್ತು ವೈಷ್ಣವಿಗೆ ಸಿಕ್ಕಿದ್ದು ಕಣ್ಣೀರು. ಕಡೆಯವರೆಗೂ ಹೋರಾಡಿದ ನಿಧಿಗೆ ಸಿಕ್ಕಿದ್ದು ಸಂತೃಪ್ತಿ. ಒಂದು ವಿಜಯಕ್ಕಾಗಿ ನಡೆದದ್ದು 16 ಮಂದಿಯ ಹೋರಾಟ. ಈ ನಮ್ಮ ಕಾರ್ಯಕ್ರಮದಲ್ಲಿ ಹೆಲ್ಮೆಟ್ ಆಗಿರುವಂತಹ ಎಲ್ಲ ಕಂಟೆಸ್ಟೆಂಟ್ಸ್ ನೋವು ನಲಿವು ಅದ್ರ ಜೊತೆಗೆ ಸಂಕಟದಿಂದ ನಾಡಿಗೆ ಹೋಗಿರ್ಬೋದು ಎಲ್ಲ ಅನುಭವಿಸಿದ್ದಾರೆ. ಆದರೆ ಅವ್ರು ಮತ್ತೆ ತಿರುಗಿ ಈ ಕಾಲಪತ್ತರ ದಡದ ತೀರದಲ್ಲಿ ಪರಕಾಯ ಪ್ರವೇಶ ಮಾಡ್ತಿದ್ದಾರೆ. ಈ ಕಾಡಿಗೆ ಮತ್ತೆ ವಾಪಸ್ ಬಂದರೆ ಸಾಕು, ಮತ್ತೆ ಆ ಜಾರ್ವ ಆ ಓಂಗೆ ಅಂತ ಆ ಒಂದು ದ್ವೇಷ ಶುರುವಾಗುತ್ತೆ. ಅವ್ರ ರಕ್ತದಲ್ಲಿ ಜಾರ್ವ ಓಂಗೆ ಅಂತ ಪ್ರವಾಹ ಮಾಡ್ತಿರುತ್ತೆ. ಸೊ ಈಗ ಪರಕಾಯ ಪ್ರವೇಶ ಮಾಡಕ್ಕೆ ಹೊರಡ್ತಿದ್ದಾರೆ ನಮ್ಮ ಎಲಿಮಿನೇಟೆಡ್ ಜಾರ್ವ ಹಾಗೂ ಓಂಗೆ ಕಂಟೆಸ್ಟೆಂಟ್ಸ್. ಮೊದಲು ಬರ್ತಿರೋದು ಓಂಗೇಶ್, ಗೆಟ್ ರೆಡಿ. ಪಾಡಿಗಾ